ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ಮಾಹಿತಿ ಚಾನಲ್ಗೆ ಸ್ವಾಗತ ಗೆಳೆಯರಿ ವಿಡಿಯೋ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಇಂಪಾರ್ಟೆಂಟ್ ಹೊಸ ಹೊಸ ಮಾಹಿತಿಗಳು ಹೊಸ ನಿಯಮಗಳು ಹೇಳಿದ್ದೇನೆ ಅದಕ್ಕಿಂತ ಮೊದಲು ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿದ ಮೇಲೆ ಬೆಲ್ ಐಕಾನ್ ಬರುತ್ತೆ ಅದನ್ನು ಕೂಡ ಒತ್ತಿ ವಿಡಿಯೋ ನಿಮಗೆ ಇಷ್ಟವಾಗಿದ್ದಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇರಿ ವಿಡಿಯೋ ಪೂರ್ತಿಯಾಗಿ ನೀವು ಕೊನೆವರೆಗೂ ನೋಡಿ ಅದಕ್ಕಿಂತ ಮೊದಲು ನಿಮಗೇನಾದರೂ ಜ್ಯೋತಿಷ್ಯದ ಪರಿಹಾರಗಳು ಬೇಕಾಗಿದ್ರೆ ಅಥವಾ ಸಲಹೆಗಳು ಬೇಕಾಗಿದ್ರೆ ಪಂಡಿತ್ ಸಮರ್ಥ್ ಗುರುಜಿ ಅವರ ನಂಬರ್ ಇದೆ ನೀವು ಅವರಿಗೆ ಕರೆ ಮಾಡಿ ಮಾತನಾಡಬಹುದು ಗುರುಜಿ ಅವರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಇರುತ್ತೆ ಜ್ಯೋತಿಷದ ಪರಿಹಾರಗಳಿಗೆ ಕರೆ ಮಾಡಬಹುದು ಗೆಳೆಯರೆ ಬನ್ನಿ ಮೊದಲನೇ ಒಂದು ಟಾಪ್ ನ್ಯೂಸ್ ಏನಂತ ಇಲ್ಲಿ ನೋಡ್ತಾ ಹೋಗೋಣ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲೂ ಕೂಡ ಕೊರೋನಾ ಸೋಂಕು ಮೂರನೇ ಅಲೆ ಬರಬಾರದೆಂದು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಿದೆ ಈಗಾಗಲೇ ಹೇಳೋದಾದರೆ ಗಡಿ ಪ್ರದೇಶಗಳಲ್ಲಿ ಗಡಿ ಜಿಲ್ಲೆಗಳಲ್ಲಿ ಎಂಟು ಜಿಲ್ಲೆಗಳಲ್ಲಿ ವೀಕೆಂಡ್ ಕರ್ಫ್ಯೂ ಕೂಡ ಶುರುವಾಗಿದ್ದು ಯಶಸ್ವಿಯಾಗಿ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಲಾಗಿದೆ ಮಧ್ಯಾಹ್ನ ಎರಡು ಗಂಟೆವರೆಗೂ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಮಾಡಿಕೊಡಲಾಗಿದೆ ವೀಕೆಂಡ್ ಕರ್ಫ್ಯೂ ಅಂದ್ರೆ ಶನಿವಾರ ಭಾನುವಾರ ಲಾಕ್ಡೌನ್ ಆದ ಜಿಲ್ಲೆಗಳಲ್ಲಿ ಮಧ್ಯಾಹ್ನ ಎರಡರವರೆಗೂ ಅವಕಾಶ ಮಾಡಿಕೊಡಲಾಗಿದೆ ಎರಡು ಗಂಟೆ ನಂತರ ಎಲ್ಲವನ್ನೂ ಕೂಡ ಬಂದ್ ಮಾಡುವಂತೆ ಸರ್ಕಾರ ಆದೇಶ ಹೊರಡಿಸಿದೆ ವೀಕೆಂಡ್ ಕರ್ಫ್ಯೂ ಅಂತ ಹೇಳಬಹುದು ಅದೇ ರೀತಿ ಹೇಳೋದಾದ್ರೆ ನಮ್ಮ ಕರ್ನಾಟಕದಲ್ಲಿ ರಾಜ್ಯಾದ್ಯಂತ ನೈಟ್ ಕರ್ಫ್ಯೂ ಕೂಡ ಶುರುವಾಗಿರುವುದು ಅದನ್ನು ಕೂಡ ಕಟ್ಟುನಿಟ್ಟಾಗಿ ಪಾಲನೆಗೆ ಬರ್ತಾ ಇದೆ ಎಂಬುವ ಮಾಹಿತಿ ಬಂದಿದೆ ಇದರೆಲ್ಲರ ನಡುವೆ ಒಂದು ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಮತ್ತೆ ಸೋಂಕು ಹೆಚ್ಚಾದರೆ ಕರ್ನಾಟಕದಲ್ಲಿ ಮತ್ತೆ ಲಾಕ್ ಡೌನ್ ಆಗುವ ಸಾಧ್ಯತೆ ಕೂಡ ಇದೆ ಎಂಬುವ ಮಾಹಿತಿ ಬರ್ತಾ ಇದೆ ಹೌದು ಗೆಳೆಯರೇ ಮಹಾರಾಷ್ಟ್ರ ಕೇರಳದಲ್ಲಿ ಈಗಾಗಲೇ ಸೋಂಕಿತರ ಸಂಖ್ಯೆ ಹತ್ತು ಸಾವಿರ ಗಡಿದಾಟಿ ಇದೆ ಕರ್ನಾಟಕದಲ್ಲಿ ಸದ್ಯಕ್ಕೆ ಸೋಂಕು ನಿಯಂತ್ರಣದಲ್ಲಿದೆ ಆದರೆ ಆಗಸ್ಟ್ ತಿಂಗಳ ಕೊನೆ ವಾರದಲ್ಲಿ ಆಗಿರಬಹುದು ಸೆಪ್ಟೆಂಬರ್ ತಿಂಗಳಲ್ಲಿ ಸೋಂಕು ಮತ್ತೆ ಏರಿಕೆ ಆಗುವ ಸಾಧ್ಯತೆ ಇದೆ ಎಂದು ತಜ್ಞರು ಹೇಳಿದ್ದಾರೆ ಜನರು ಮಾಸ್ಕ್ ಮತ್ತು ಸಾಮಾಜಿಕ ಅಂತರ ಪಾಲಿಸ್ತಾ ಇಲ್ಲ ಅದೇ ರೀತಿ ಮಾರುಕಟ್ಟೆಗಳಲ್ಲಿ ಜನಜಂಗುಳಿ ಹೆಚ್ಚಾಗಿದೆ ಮೂರನೇ ಅಲೆ ಸನ್ನಿಹಿತ ಅಂತ ಈಗಾಗಲೇ ತಜ್ಞರು ಸರ್ಕಾರಕ್ಕೆ ಹೇಳಿದ್ದಾರೆ ಸೋಂಕು ಹೆಚ್ಚಾದ್ರೆ ಮತ್ತೆ ಒಂದು ವಾರದ ಲಾಕ್ ಡೌನ್ ಕೂಡ ಆಗಬಹುದು ಸೋಂಕು ಹೆಚ್ಚಾದ ಪ್ರದೇಶಗಳಲ್ಲಿ ಅಂದ್ರೆ ಸೋಂಕು ಹೆಚ್ಚಾದ ಜಿಲ್ಲೆಗಳಲ್ಲಿ ಮಾತ್ರ ಈ ಬಾರಿ ಕಠಿಣ ನಿರ್ಬಂಧಗಳನ್ನ ಜಾರಿ ಮಾಡೋದಾಗಿ ಹೇಳಿದ್ದಾರೆ ಇನ್ನೊಂದು ಕಡೆಗೆ ಬಿಬಿಎಂಪಿ ಕಮಿಷನರ್ ಅವರು ಕೂಡ ಇದೇ ಒಂದು ಮಾತು ಹೇಳಿದ್ದಾರೆ ಜನಸಂದಣಿ ಮೇಲೆ ರಾಜ್ಯದಂತ ನಿರ್ಬಂಧ ಹೇರಲಾಗಿದೆ ಹೌದು ಕೊರೋನಾ ನಿಯಮ ಪಾಲನೆ ಆಗದಿದ್ರೆ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಅಂತ ಬೆಂಗಳೂರಿನಲ್ಲಿ ಬಿಬಿಎಂಪಿ ಕಮಿಷನರ್ ಅವರು ಈ ಒಂದು ಸೂಚನೆ ಜನರಿಗೆ ಕೊಟ್ಟಿದ್ದಾರೆ ಕೊರೋನಾ ನಿಯಂತ್ರಣಕ್ಕೆ ಬರದೇ ಹೋದರೆ ಮತ್ತೆ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಎಂದು ಬಿಬಿಎಂಪಿ ಕಮಿಷನರ್ ಅವರು ಹೇಳಿದ್ದಾರೆ ಮತ್ತು ಗೆಳೆಯರೆ ಮೂರನೇ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಈಗಾಗಲೇ ಶಾಲೆಗಳ ಪ್ರಾರಂಭದ ಕುರಿತು ಆಗಸ್ಟ್ ಇಪ್ಪತ್ಮೂರರಿಂದ ಒಂಬತ್ತನೇ ತರಗತಿ ಹತ್ತನೇ ತರಗತಿ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಗಳನ್ನ ಪ್ರಾರಂಭ ಮಾಡಲು ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಈಗಾಗಲೇ ಹೊಸ ಸಚಿವರು ಬಿ ಸಿ ನಾಗೇಶ್ ಅವರು ಈಗಾಗಲೇ ಒಂದು ಹೊಸ ಮೀಟಿಂಗ್ ಕೂಡ ಕರೆದಿದ್ದಾರೆ ಶಿಕ್ಷಣ ಇಲಾಖೆ ಕಡೆಯಿಂದ ಹೌದು ಗೆಳೆಯರೆ ಒಂದರಿಂದ ಎಂಟನೇ ತರಗತಿ ಶಾಲೆಗಳನ್ನು ಕೂಡ ಭೌತಿಕವಾಗಿ ಪ್ರಾರಂಭ ಮಾಡಬೇಕಾ ಬೇಡವಾ ಇದರ ಬಗ್ಗೆ ಚರ್ಚೆ ನಡೆಯಲಿದೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗಲಿದೆ ಕೊರೋನಾ ಮೂರನೇ ಅಲೆ ಕೂಡ ಇರೋದ್ರಿಂದ ಸರ್ಕಾರ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಎಂದು ಕಾದು ನೋಡಬೇಕಾಗಿದೆ ಸದ್ಯಕ್ಕೆ ಬಂದಿರುವ ಮಾಹಿತಿ ಪ್ರಕಾರ ಆಗಸ್ಟ್ ಇಪ್ಪತ್ ಮೂರರಿಂದ ಎಸ್ ಎಸ್ ಎಲ್ ಸಿ ಮತ್ತು ಒಂಬತ್ತನೇ ತರಗತಿ ಸೆಕೆಂಡ್ ಪಿಯುಸಿ ಮತ್ತು ಪ್ರಥಮ ಪಿಯುಸಿ ತರಗತಿಗಳು ಪ್ರಾರಂಭವಾಗಲಿದ್ದಾವೆ ಭೌತಿಕವಾಗಿ ಎರಡು ಪಾಳಿಯಲ್ಲಿ ಅಂದ್ರೆ ಎರಡು ತಂಡಗಳನ್ನಾಗಿ ಮಾಡಿ ವಾರದಲ್ಲಿ ಮೂರು ದಿನ ಒಂದು ತಂಡಕ್ಕೆ ವಾರದಲ್ಲಿ ಮೂರು ದಿನ ಮತ್ತೊಂದು ತಂಡಕ್ಕೆ ಶಾಲೆಗಳನ್ನ ಪ್ರಾರಂಭ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಆದ್ರೆ ಗೆಳೆಯರು ಒಂದರಿಂದ ಎಂಟನೇ ತರಗತಿಗಳ ಬಗ್ಗೆನೂ ಕೂಡ ಚರ್ಚೆ ನಡೆಯಲಿದೆ ಸರ್ಕಾರದಿಂದ ಸಿಎಂ ಬೊಮ್ಮಾಯಿ ಅವರು ಯಾವ ರೀತಿ ಆದೇಶ ಕೊಡ್ತಾರೆ ಎಂದು ಕಾದು ನೋಡಬೇಕಾಗಿದೆ ಆಗಸ್ಟ್ ಕೊನೆ ವಾರ ಅಥವಾ ಸೆಪ್ಟೆಂಬರ್ ತಿಂಗಳಿಂದ ಸೋಂಕು ಏನಾದರೂ ಹೆಚ್ಚಾಗಲಿಲ್ಲ ಅಂದ್ರೆ ಸೋಂಕು ನಿಯಂತ್ರಣಕ್ಕೆ ಬಂದರೆ ಕೊರೋನಾ ಕಡಿಮೆ ಆದರೆ ಸರ್ಕಾರ ಒಂದರಿಂದ ಎಂಟನೇ ತರಗತಿಗಳು ಕೂಡ ಓಪನ್ ಮಾಡುವ ಸಾಧ್ಯತೆ ಇದೆ ಇನ್ನೊಂದು ಕಡೆಗೆ ಬಿ ಸಿ ನಾಗೇಶ್ ಅವರು ಒಂದು ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ ಎಲ್ ಸಿ ವಿದ್ಯಾರ್ಥಿಗಳ ಪರೀಕ್ಷೆ ಫಲಿತಾಂಶ ಆಗಸ್ಟ್ ಒಂಬತ್ತು ಸೋಮವಾರ ಮಧ್ಯಾಹ್ನ ಮೂರು ಮೂವತ್ತು ಗಂಟೆಯಿಂದ ನಾಲ್ಕು ಗಂಟೆ ಒಳಗಾಗಿ ಬಿಡುಗಡೆ ಮಾಡಲಾಗುತ್ತೆ ಎಸ್ಎಸ್ಎಲ್ ಸಿ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಎಂಬುವ ವೆಬ್ಸೈಟ್ ನಲ್ಲಿ ವಿದ್ಯಾರ್ಥಿಗಳು ತಮ್ಮ ಒಂದು ರಿಜಿಸ್ಟರ್ ನಂಬರ್ ಅಂದರೆ ತಮ್ಮ ಪರೀಕ್ಷೆಯ ನೋಂದಣಿ ಸಂಖ್ಯೆ ಹಾಕೋದರ ಮೂಲಕ ಪರೀಕ್ಷೆ ರಿಸಲ್ಟ್ ಫಲಿತಾಂಶವನ್ನ ಚೆಕ್ ಮಾಡಿಕೊಳ್ಳಬಹುದು ಎಂದು ಬಿ ಸಿ ನಾಗೇಶ್ ಅವರು ಪ್ರೌಢ ಶಿಕ್ಷಣ ಶಾಲೆ ಶಿಕ್ಷಣ ಪರೀಕ್ಷಾ ಮಂಡಳಿ ಕಚೇರಿಯಲ್ಲಿ ಫಲಿತಾಂಶ ಪ್ರಕಟ ಮಾಡಲಿದ್ದಾರೆ ಒಟ್ಟಾರೆ ಹೇಳೋದಾದ್ರೆ ಗೆಳೆಯರೆ ಸೋಮವಾರ ಅಂದ್ರೆ ಆಗಸ್ಟ್ ಒಂಬತ್ತನೇ ತಾರೀಕಿನಂದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಫಲಿತಾಂಶ ಬರಲಿದೆ ಈಗಾಗಲೇ ಸರ್ಕಾರ ಪರೀಕ್ಷೆ ಬರದ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಪಾಸ್ ಮಾಡಿದೆ ಕೊರೋನಾ ಕಾರಣದಿಂದಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಬಾರಿ ಈಸಿಯಾಗಿ ಪೇಪರ್ ತೆಗೆದುಕೊಳ್ಳಲಾಗಿತ್ತು ಮತ್ತು ಯಾವುದೇ ವಿದ್ಯಾರ್ಥಿಗಳನ್ನು ಕೂಡ ಫೇಲ್ ಮಾಡೋದಿಲ್ಲ ಅಂತ ಸರ್ಕಾರ ಮೊದಲೇ ಹೇಳಿತ್ತು ಅದೇ ರೀತಿ ಈಗ ರಿಸಲ್ಟ್ ಕೂಡ ಬಿಡುಗಡೆ ಆಗ್ತಾ ಇದೆ ವಿದ್ಯಾರ್ಥಿಗಳು ಆತಂಕ ಪಡೋದು ಬೇಕಾಗಿಲ್ಲ ಎಲ್ಲರೂ ಕೂಡ ಪಾಸ್ ಆಗಿದ್ದೀರಿ ಅಂತ ಹೇಳಬಹುದು ಮತ್ತು ಫ್ರೆಂಡ್ಸ್ ಅದೇ ರೀತಿ ಬನ್ನಿ ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂತಾನು ಕೂಡ ನೋಡೋಣ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಅಂತ ನೀವು ಕರಿತೀರಿ ಅದಕ್ಕೆ ಅಧಿಕೃತವಾಗಿ ಆದೇಶ ಬಂದಿದೆ ಸರ್ಕಾರದ ಕಡೆಯಿಂದ ಹೌದು ಗೆಳೆಯರೆ ಸಿಎಂ ಬೊಮ್ಮಾಯಿ ಅವರು ಮೊದಲ ಸಂಪುಟ ಸಭೆಯಲ್ಲಿ ಕೈಗೊಂಡ ನಿರ್ಧಾರದ ಆದೇಶ ಪ್ರಕಟವಾಗಿದೆ ಒಂದು ಸಾವಿರ ಕೋಟಿ ರೂಪಾಯಿನ ಯೋಜನೆ ಆಗಿದ್ದು ಕೃಷಿಕರ ಮಕ್ಕಳು ಅಂದರೆ ರೈತರ ಮಕ್ಕಳ ಬ್ಯಾಂಕ್ ಖಾತೆಗೆ ವಿದ್ಯಾರ್ಥಿ ವೇತನ ನೇರವಾಗಿ ವರ್ಗಾವಣೆ ಮಾಡಲಾಗುತ್ತೆ ಈ ವರ್ಷದಿಂದಲೇ ಇದು ಜಾರಿಗೆ ಬರುತ್ತೆ ಅಂತನೂ ಕೂಡ ಹೇಳಿದ್ದಾರೆ ಒಮ್ಮೆ ಮಾತ್ರ ಈ ಒಂದು ಹಣ ಸಿಗುತ್ತೆ ಒಂದು ಕೋರ್ಸ್ಗೆ ಒಮ್ಮೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ಹೇಳ್ಬೋದು ಯಾವ ವಿದ್ಯಾರ್ಥಿಗಳಿಗೆ ಎಷ್ಟು ಹಣ ಸಿಗುತ್ತೆ ಅಂತ ನೀವು ಕೇಳೋದಾದರೆ ಮೊದಲಿಗೆ ರೈತರ ಮಕ್ಕಳು ಪಿ ಯು ಸಿ ಕಲಿತಾ ಇದ್ರೆ ಐ ಟಿ ಐ ಕಲಿತಾ ಇದ್ರೆ ಡಿಪ್ಲೊಮಾ ಕಲಿತಾ ಇದ್ರೆ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಐದನೂರು ರೂಪಾಯಿ ಹಣ ಸಿಕ್ಕರೆ ವಿದ್ಯಾರ್ಥಿನಿಯರಿಗೆ ಮೂರು ಸಾವಿರ ರೂಪಾಯಿ ಹಣ ಸಿಗುತ್ತೆ ಅದೇ ರೀತಿ ರೈತರ ಮಕ್ಕಳು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಅಂತಹ ಪದವಿ ಕೋರ್ಸ್ಗಳನ್ನು ಮಾಡ್ತಾ ಇದ್ರೆ ವಿದ್ಯಾರ್ಥಿಗಳಿಗೆ ಐದು ಸಾವಿರ ರೂಪಾಯಿ ವಿದ್ಯಾರ್ಥಿನಿಯರಿಗೆ ಐದು ಸಾವಿರದ ಐದುನೂರು ರೂಪಾಯಿ ಇದು ಕೇವಲ ರೈತರ ಮಕ್ಕಳಿಗೆ ಮಾತ್ರ ಅನ್ವಯವಾಗುತ್ತೆ ಎಲ್ ಎಲ್ ಬಿ ಪ್ಯಾರಾಮೆಡಿಕಲ್ ಬಿ ಫಾರ್ಮಾ ಮತ್ತು ನರ್ಸಿಂಗ್ ಇತ್ಯಾದಿ ವೃತ್ತಿಪರ ಕೋರ್ಸ್ಗಳು ಮಾಡ್ತಾ ಇದ್ರೆ ವಿದ್ಯಾರ್ಥಿಗಳಿಗೆ ಏಳು ಸಾವಿರದ ರೂಪಾಯಿ ವಿದ್ಯಾರ್ಥಿನಿಯರಿಗೆ ಎಂಟು ಸಾವಿರ ರೂಪಾಯಿ ಈಗಾಗಲೇ ಸ್ಕಾಲರ್ಶಿಪ್ ಬರುತ್ತೆ ಈ ವರ್ಷ ಅಂತಾನು ಕೂಡ ಹೇಳಬಹುದು ಎಂಬಿ ಬಿ ಎಸ್ ಬಿ ಎ ಮತ್ತು ಬಿಟೆಕ್ ಮತ್ತು ಸ್ನಾತಕೋತ್ತರ ಕೋರ್ಸ್ ಗಳು ಮಾಡ್ತಾ ಇದ್ರೆ ಹತ್ತು ಸಾವಿರ ರೂಪಾಯಿ ಅಂದ್ರೆ ಹಿಡಿದು ಹನ್ನೊಂದು ಸಾವಿರ ರೂಪಾಯಿ ವರೆಗೂ ವಿದ್ಯಾರ್ಥಿ ವೇತನ ಆದೇಶ ಹೊರಡಿಸಲಾಗಿದೆ ಬನ್ನಿ ಈಗ ಆರನೇ ಬ್ರೇಕಿಂಗ್ ನ್ಯೂಸ್ ಏನಂತ ಕೂಡ ನೋಡೋಣ ಜೈಡಸ್ ಕೆಡಿಲಾ ಕಡೆಯಿಂದ ಜೈ ಕೋ ಡಿ ಎಂಬುವ ಈ ಒಂದು ಲಸಿಕೆಗೆ ಈಗ ಭಾರತದಲ್ಲಿ ಅನುಮತಿ ಸಿಗುವ ಸಾಧ್ಯತೆ ಕೂಡ ಇದೆ ಚಿಕ್ಕ ಮಕ್ಕಳಿಗೋಸ್ಕರಂದೇ ಈ ಒಂದು ಲಸಿಕೆ ಈಗಾಗಲೇ ಮಕ್ಕಳ ಮೇಲೆ ಪ್ರಯೋಗ ಮಾಡಲಾಗಿದೆ ಜೈಡಸ್ ಕ್ಯಾಡಿಲಾ ಕಡೆಯಿಂದ ಜೈ ಕೋ ಡಿ ಎಂಬುವ ಹೊಸ ರೀತಿ ಲಸಿಕೆಗಳನ್ನ ಈಗಾಗಲೇ ಬಿಡುಗಡೆ ಮಾಡಬಹುದು ಸರ್ಕಾರ ಮತ್ತು ಇದಕ್ಕೆ ಭಾರತ ಸರ್ಕಾರ ಪರ್ಮಿಷನ್ ಕೂಡ ನೀಡೋ ಸಾಧ್ಯತೆ ಇದೆ ಈಗಾಗಲೇ ವಿದ್ಯಾರ್ಥಿಗಳ ಮೇಲೆ ಮತ್ತು ಚಿಕ್ಕ ಮಕ್ಕಳ ಮೇಲೆ ಈಗಾಗಲೇ ಪ್ರಯೋಗ ಕೂಡ ಮಾಡಲಾಗಿದೆ ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ ಎಂಬುದು ತಿಳಿದು ಬಂದಿದೆ ಇನ್ನೊಂದು ಕಡೆಗೆ ಹೇಳೋದಾದ್ರೆ ಜಾನ್ಸನ್ ಅಂಡ್ ಜಾನ್ಸನ್ ಎಂಬುವ ಭಾರತಕ್ಕೆ ಐದನೇ ಲಸಿಕೆ ಕೂಡ ಸರ್ಕಾರ ಪರ್ಮಿಷನ್ ಕೊಟ್ಟಿರೋದು ಹೌದು ಗೆಳೆಯರೆ ಭಾರತಕ್ಕೆ ಈಗ ಐದನೇ ಲಸಿಕೆ ಕೂಡ ಬರ್ತಾ ಇದೆ ಜಾನ್ಸನ್ ಅಂಡ್ ಗೆ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ ಗೆಳೆಯರೆ ಅಮೆರಿಕದ ಜಾನ್ಸನ್ ಅಂಡ್ ಲಸಿಕೆ ಕೇಂದ್ರ ಸರ್ಕಾರ ಕೊಟ್ಟಿದ್ದು ವೈರಸ್ ವಿರುದ್ಧ ಪರಿಣಾಮಕಾರಿ ಲಸಿಕೆ ಅಂದ್ರೆ ಕೊರೋನಾ ವಿರುದ್ಧ ಹೋರಾಡಲು ಎಂಬತ್ತೈದು ಪರ್ಸೆಂಟ್ ಸಹಾಯ ಮಾಡುತ್ತೆ ದೇಹದಲ್ಲಿ ಅಂತ ಈಗಾಗಲೇ ಇಲ್ಲಿ ವರದಿಯಲ್ಲಿ ತಿಳಿದು ಬಂದಿದೆ ಮತ್ತು ಗೆಳೆಯರೆ ಅದೇ ರೀತಿ ಹೇಳೋದಾದ್ರೆ ನಮ್ಮ ಭಾರತದಲ್ಲಿ ಈಗ ಕೋವಿಶೀಲ್ಡ್ ಲಸಿಕೆ ಇದೆ ಕೋವ್ಯಾಕ್ಸಿನ್ ಇದೆ ಸ್ಪುಟ್ನಿಕ್ ಲಸಿಕೆ ಇದೆ ಕೋವೋವ್ಯಾಕ್ಸ್ ಲಸಿಕೆ ಕೂಡ ಉತ್ಪಾದನೆ ಆಗ್ತಾ ಇದೆ ಇದೀಗ ಮತ್ತೊಂದು ಜಾನ್ಸನ್ ಅಂಡ್ ಜಾನ್ಸನ್ ಅಮೆರಿಕದ ಲಸಿಕೆ ಕೂಡ ನಮ್ಮ ಭಾರತಕ್ಕೆ ಬರಲಿದೆ ಗೆಳೆಯರೆ ಬನ್ನಿ ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಲಸಿಕೆ ಮಿಶ್ರಣ ಮಾಡೋದ್ರಿಂದ ಏನಾಗುತ್ತೆ ಅಂತ ತುಂಬಾ ಜನ ಕೇಳ್ತಾ ಇದ್ರು ಗೆಳೆಯರು ಲಸಿಕೆ ಮಿಶ್ರಣ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಅಂತ ಐ ಸಿ ಎಂಆರ್ ಹೇಳಿದೆ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಲಸಿಕೆ ಎರಡು ಲಸಿಕೆ ಮಿಕ್ಸ್ ಮಾಡಿ ಕೊಡೋದ್ರಲ್ಲೂ ಕೂಡ ಪ್ರತಿಕಾಯಗಳು ಹೆಚ್ಚು ಅಭಿವೃದ್ಧಿವಾಗುತ್ತೆ ಕೊರೋನಾ ವಿರುದ್ಧ ಹೋರಾಡಲು ಲಸಿಕೆ ಡೋಸ್ ಮಿಶ್ರ ಮಾಡಿದರೂ ಕೂಡ ಉತ್ತಮ ಫಲಿತಾಂಶವಿದೆ ಎಂಬುದು ತಿಳಿದು ಬಂದಿದೆ ಹೌದು ಗೆಳೆಯರೆ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಲಸಿಕೆ ಡೋಸ್ಗಳ ಮಿಶ್ರ ಪ್ರಯೋಗದಿಂದ ಉತ್ತಮ ಫಲಿತಾಂಶ ದೊರೆತಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐ ಸಿ ಹೇಳಿದೆ ಈ ಒಂದು ಪ್ರಯೋಗ ಈಗಾಗಲೇ ಮಾಡಲಾಗಿದೆ ಉತ್ತಮ ಫಲಿತಾಂಶ ದೊರೆತಿದೆ ವೈರಸ್ ವಿರುದ್ಧ ಉತ್ತಮ ಪ್ರತಿರೋಧ ಶಕ್ತಿ ಸೃಷ್ಟಿಯಾಗಿರುವುದು ಕೂಡ ಅಧ್ಯಯನದಲ್ಲಿ ದೃಢಪಟ್ಟಿದೆ ಎಂದು ಟ್ವೀಟ್ ಮೂಲಕ ತಿಳಿಸಿದೆ ಗೆಳೆಯರೆ ಬನ್ನಿ ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಭಾರತದಲ್ಲಿ ದಿನಕ್ಕೆ ಮತ್ತೆ ನಲವತ್ತು ಸಾವಿರ ಗಡಿಯತ್ತ ಕೇಸ್ಗಳು ಕೂಡ ಬರ್ತಾ ಇದ್ದಾವೆ ಹೌದು ಗೆಳೆಯರೆ ಭಾರತದಲ್ಲಿ ಮೂವತ್ತು ಸಾವಿರಕ್ಕಿಂತ ಕಡಿಮೆ ಕೇಸ್ಗಳು ಬರ್ತಾ ಇತ್ತು ಆದ್ರೆ ಕಳೆದ ಮೂರು ದಿನಗಳಿಂದ ಐವತ್ತು ಸಾವಿರ ಗಡಿ ಸಮೀಪಕ್ಕೆ ಕೇಸ್ಗಳು ಬರ್ತಾ ಇದ್ದಾವೆ ಆದ್ರೆ ಗೆಳೆಯರೆ ಇಲ್ಲಿ ಆಗಸ್ಟ್ ಏಳನೇ ತಾರೀಕು ಶನಿವಾರ ಮೂವತ್ತೊಂಬತ್ತು ಸಾವಿರ ಕೇಸ್ಗಳು ಭಾರತದಲ್ಲಿ ಪತ್ತೆಯಾಗಿದ್ದಾವೆ ಅದರಲ್ಲಿ ಕರ್ನಾಟಕದ ಪಾಲು ಒಂದು ಸಾವಿರದ ಆರುನೂರ ಹತ್ತು ಕೇಸ್ ಅದೇ ರೀತಿ ಕೇರಳದಲ್ಲಿ ಬರೋಬ್ಬರಿ ಒಂದೇ ದಿನ ಇಪ್ಪತ್ತು ಸಾವಿರ ಕೇಸ್ಗಳು ಪತ್ತೆಯಾಗಿದೆ ಮಹಾರಾಷ್ಟ್ರದಲ್ಲಿ ಒಂದೇ ದಿನ ಆರು ಸಾವಿರ ಕೇಸ್ಗಳು ಪತ್ತೆಯಾಗಿದ್ರೆ ತಮಿಳುನಾಡಿನಲ್ಲಿ ಮತ್ತೆ ಎರಡು ಸಾವಿರ ಕೇಸ್ಗಳು ಪತ್ತೆಯಾಗಿದ್ದಾವೆ ಗೆಳೆಯರೆ ಭಾರತದಲ್ಲಿ ಸೋಂಕು ಹೆಚ್ಚಿನ ಪಾಲು ಐವತ್ತು ಪರ್ಸೆಂಟ್ ಪಾಲು ಕೇರಳ ಹೊಂದಿರೋದ್ರಿಂದ ಕೇರಳದಿಂದ ಕರ್ನಾಟಕಕ್ಕೆ ಬರೋರಲ್ಲಿ ಹೆಚ್ಚು ನಿಗಾ ವಹಿಸಲಾಗುತ್ತೆ ಅಂತ ಹೇಳಿದ್ದಾರೆ ಗೆಳೆಯರೆ ಬನ್ನಿ ಈಗ ಕೊನೆಯದಾಗಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಶತಮಾನದ ಚಿನ್ನ ಗೆದ್ದಿದೆ ಭಾರತ ಹೌದು ಗೆಳೆಯರೆ ನೀರಜ್ ಚೋಪ್ರಾ ಅವರು ಭರ್ಜಿ ಜಾವೆಲಿನ್ ಥ್ರೋ ಬಂಗಾರದ ಪದಕವನ್ನ ಗೆದ್ದಿದ್ದಾರೆ ಟೋಕಿಯೋದಲ್ಲಿ ಭಾರತ ಇತಿಹಾಸ ಬರೆದಿದೆ ಒಂದೂರ ಇಪ್ಪತ್ತೈದು ವರ್ಷಗಳ ಇತಿಹಾಸವಿರುವ ಒಲಿಂಪಿಕ್ಸ್ ಭಾರತ ಹೊಸ ಮೈಲುಗಲ್ಲು ನೆಟ್ಟಿದೆ ಅಂತ ಹೇಳಬಹುದು ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಇದೇ ಮೊದಲ ಬಾರಿಗೆ ಚಿನ್ನ ಗೆದ್ದಿದೆ ಭಾರತ ಹೌದು ಗೆಳೆಯರೆ ನೀರಜ್ ಚೋಪ್ರಾ ಎಂಬವರು ಇಪ್ಪತ್ ಮೂರು ವರ್ಷದ ವೀರ ಯೋಧ ಜಾವೆಲಿನ್ ಥ್ರೋ ಅಂದ್ರೆ ಭರ್ಜಿ ಎಸೆತ ವಿಭಾಗದಲ್ಲಿ ಜಾಗತಿಕ ಸ್ಪರ್ಧೆಗಳನ್ನು ಹಿಂದಿಕ್ಕಿ ಬಂಗಾರ ಭೇಟಿ ಆಡಿದ್ದಾರೆ ಅಂದ್ರೆ ಭಾರತಕ್ಕೆ ಬಂಗಾರದ ಪದಕ ಚಿನ್ನದ ಪದಕ ಸಿಕ್ಕಿದೆ ಅಂತ ಹೇಳಬಹುದು ಅದು ಕೂಡ ಅಥ್ಲೆಟಿಕ್ಸ್ ನಲ್ಲಿ ಭಾರತಕ್ಕೆ ಮೊದಲ ಬಾರಿ ಚಿನ್ನದ ಪದಕ ಸಿಕ್ಕಿರೋದು ಇದು ಭಾರತಕ್ಕೆ ಒಂದು ದೊಡ್ಡ ಜಯ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ನೀವು ಕೂಡ ಕಮೆಂಟಲ್ಲಿ ಅಲ್ಲಿ ಗುಡ್ ನ್ಯೂಸ್ ಅಂತ ಕಮೆಂಟ್ ಮಾಡ್ತಾ ಈ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಶೇರ್ ಕೂಡ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ ಇದೇ ರೀತಿಗಳೇ ಸ್ಕ್ರೀನ್ ಮೇಲೆ ಕಾಣುತ್ತಿರೋ ಈ ಒಂದು ವಿಡಿಯೋ ಕೂಡ ನೀವು ನೋಡಿ ಈ ವಿಡಿಯೋದಲ್ಲಿ ನಿಮಗೆ ನಾನು ಮನೆಯಲ್ಲೇ ಕುಳಿತು ಸೀರೆಗಳ ವ್ಯಾಪಾರ ಕುರ್ತಿಗಳ ವ್ಯಾಪಾರ ಯಾವ ರೀತಿ ಮಾಡಬೇಕು ಯಾವ ರೀತಿ ಹಣ ಗಳಿಸಬೇಕು ಅದರ ಬಗ್ಗೆ ಒಂದು ಚಿಕ್ಕದಾದ ಮಾಹಿತಿ ಕೊಟ್ಟಿದ್ದೇನೆ ಇಷ್ಟವಿದ್ದಲ್ಲಿ ನೀವು ಸ್ಕ್ರೀನ್ ಮೇಲೆ ಕಾಣುತ್ತಿರೋ ವಿಡಿಯೋನ ನೋಡಿ ಮತ್ತು ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್